ಕೆಲವು ಕಡೆ ವ್ಯಾಖ್ಯಾನ ಕೊಟ್ಟಿರ್ತಾರೆ. ಜಪ ಮಾಡ್ತಾ 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 ಅದು ಮನಸ್ಸಿನ ಆಳಕ್ಕೆ ಹೋಗ್ತದೆ, ತಾನಾಗಿ ಅದು ಜಪ ಆಗುತ್ತದೆ ಅಂತ ಹೇಳ್ತಾರೆ. ಅದು ಮನಸ್ಸಿನಲ್ಲಿ ಮಾಡೋ ಜಪ ಅಂದರೆ ಮನಸ್ಸಿನ ಕ್ರಿಯೆ ನಡೀತಾ ಇದೆ, ಅದಕ್ಕೆ ಅಲ್ಲಿ ಕ್ರಿಯೆ ನಡೀತಾ ಇದೆ, ಅದಕ್ಕೆ ಜಪ ಆಗ್ತಾ ಇದೆ. ಆಯಿತಾ, ನಾನು ಮಾಡೋದು ಬಿಟ್ಟು ಜಪ ಆಗ್ತಾ ಇದೆ. ಆದರೆ ಅಜಪ ಅಂದರೆ ಜಪ ಅಲ್ಲದ್ದು ಜಪ, ಅಜಪ ಅಂದರೆ ಯಾವುದು ಕ್ರಿಯೆ ಅಲ್ಲ ಅದು ಅಜಪ. ಯಾವುದು ಕ್ರಿಯೆ ಅಲ್ಲ? ನಾನು ಅನ್ನುವ ಅರಿವೆ ಕ್ರಿಯೆನೇ ಅಲ್ಲ, ಶುದ್ಧ ನಾನು. ನನ್ನ ಶುದ್ಧ ನಾನು ಅಂತ ಅರಿವಿದೆಯಾ? ಯಾವಾಗಲೂ ಇದೆ. ಆ ಶುದ್ಧ ನಾನು ಅರಿವೆ ಅಲ್ವೇ ಅಲ್ಲ, ಆ ಶುದ್ಧ ನಾನು ಈಗ ಅಜಪ ಅಂತ ಹೇಳೋದು. ನೀವು ಮಂಚ ಜಪ ಮಾಡ್ತಾ 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 ನಿಮ್ಮ ಕನಸದ್ದು ಬರ್ತದೆ, ಗಾಢ ನಿದ್ದೆಯಲ್ಲ ಬರ್ತದೆ. ಆದರೂ ಮನಸ್ಸು ಆ್ಯಕ್ಟಿವ್ ಆಗಿದೆಯಲ್ಲ, ನಾನು ಮಾಡ್ತಾ ಇದ್ದೀನಿ ಅಂತ ಭಾವನೆ ಬಂದಿಲ್ಲ. ಅಜಪ ಅಂದರೆ ಜಪ ಮಾಡ್ದಿರೋ ಅಲ್ಲ, ಜಪ ಮಾಡೋನು ಇಲ್ಲ, ನಾನು ಮಾಡ್ತಾ ಇದ್ದೇನೆ ಅನ್ನೋದಿಲ್ಲ, ಜಪ ನಡೀತಾ ಇದ್ದಂತಿಲ್ಲ. ಆದರೆ ಅರಿವಿದೆ, ಆ ಅರಿವೇ ಅಜಪ, ಶುದ್ಧ ಚೈತನ್ಯ. ಆ ನಾನು ಅನ್ನೋ ಅರಿವು ಯಾವಾಗಲೂ ಹೋಗೋದಿಲ್ಲ, ಅರಿವು ಯಾವಾಗಲೂ ಹೋಗೋದಿಲ್ಲ, ಸದಾಕಾಲ ಇರ್ತದೆ ಅರಿವು. ಅದಕ್ಕೆ ಅಜಪ ಅಂತ ಹೇಳೋದು, ಜಪದಿಂದ ಅಜಪಕ್ಕೆ ಹೋಗೋದು. ಈಗ ಮೆಡಿಟೇಷನ್ನಲ್ಲಿ ಮೆಡಿಟೇಟರ್ ಇರಲ್ಲ, ಆ ಥರ ಆಗುತ್ತೆ. ಹೌದು, ಅದೇ ತಾನೇ ಉದ್ದೇಶ, ಅದೇ ಉದ್ದೇಶ. ಜಪದಿಂದ ಜಪ ಮಾಡುವನು ಹೋಗಬೇಕು, ಆ ಉಳಿದು ಯಾರು? ಶುದ್ಧ ಚೈತನ್ಯ, ಆತ್ಮ, ಪರಮಾತ್ಮ. ಅದಕ್ಕೆ ಅಜಪ ಅಂತ ಹೇಳೋದು. ಅಜಪ ಅಂದರೆ ಅರಿವು. ಅದು ಜಪ ಮಾಡಬೇಕಾದ ಅಗತ್ಯ ಇಲ್ಲ, ಅಲ್ಲಿ ಎಫರ್ಟ್ ಇಲ್ಲ, ಆಕ್ಷನ್ ಇಲ್ಲ, ಅರಿವಿಗೆ ಯಾವಾಗಲೂ ಬರೋದಿಲ್ಲ, ಹೋಗೋದಿಲ್ಲ. ಅದು ಶುದ್ಧ ಚೈತನ್ಯ, ಅದು ನಾನು. ಸರಿನಾ? ಹೆಸರಲ್ಲಿ ಏನಂತ ಗೊತ್ತಾಗ್ತಿದೆಯಾ?